ನಾಲ್ಕನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಈ ಕನ್ನಡ ತರಗತಿಯಲ್ಲಿ ಲೇಖನ ಚಿಹ್ನೆಗಳು ಕನ್ನಡ ವ್ಯಾಕರಣದಲ್ಲಿ ನಾವು ಈ ದಿನ ಲೇಖನ ಚಿಹ್ನೆಗಳು ಅಂದರೆ ಪಂಚುಯೇಷನ್ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ಮಕ್ಕಳ ಲೇಖನ ಚಿಹ್ನೆ ಅಂದರೆ ಏನು, ಎಲ್ಲೆಲ್ಲಿ ಆ ಚಿಹ್ನೆಗಳನ್ನ ಬಳಸ್ತೇವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಏನು, ಯಾವ ರೀತಿ ಓದಬೇಕು, ಯಾವ ರೀತಿ ರೀಡ್ ಮಾಡಬೇಕು ಅನ್ನೋದನ್ನ ಈ ಲೇಖನ ಚಿಹ್ನೆಗಳನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ಏನಾಗುತ್ತೆ, ಅದು ಪರಿಪೂರ್ಣವಾಗಿರುತ್ತೆ. ಅಂದ್ರೆ ಆ ಲೈನ್ ಏನು ಹೇಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಲೇಖನ ಚಿಹ್ನೆಗಳು ನಾವು ಓದುವಾಗ ಇಲ್ಲವೇ ಬರೆಯುವಾಗ ಸ್ಪಷ್ಟತೆಗಾಗಿ ಬಳಸುವ ಸಂಕೇತಗಳನ್ನು ಲೇಖನ ಚಿಹ್ನೆಗಳೆಂದು ಕರೆಯುತ್ತಾರೆ. ನಾವು ಓದುವಾಗ ಇಲ್ಲವೇ ಬರೆಯುವಾಗ ಸ್ಪಷ್ಟತೆಗಾಗಿ ಬಳಸುವ ಸಂಕೇತಗಳನ್ನು ಲೇಖನ ಚಿಹ್ನೆಗಳೆಂದು ಕರೆಯುತ್ತಾರೆ. ಏನು ಲೇಖನ ಚಿಹ್ನೆಗಳಂದರೆ, ನಾವು ರೀಡ್ ಮಾಡಬೇಕಂದಾಗ, ಜೊತೆಗೆ ರೈಟ್ ಮಾಡುವಾಗ, ಬರೆಯುವಾಗ, ಸ್ಪಷ್ಟತೆಗಾಗಿ ಅಂದರೆ ಕ್ಲಾರಿಟಿಗಾಗಿ ನಾವು ಬಳಸ್ತಕ್ಕಂಥ ಸಂಕೇತಗಳನ್ನು ಅಂದರೆ ಸಿಂಬಲ್ಸ್ಗಳನ್ನು ನಾವೇನಂತ ಕರಿತೀವಿ, ಲೇಖನ ಚಿಹ್ನೆ ಅಂತ ಕರೆಯುತ್ತೇವೆ. ದ ಸಿಂಬಲ್ಸ್ ಯೂಸ್ಡ್ ಫಾರ್ ಕ್ಲಾರಿಟಿ ವೆನ್ ವಿ ರೀಡ್ ಆರ್ ರೈಟ್ ಆರ್ ಕಾಲ್ಡ್ ಆರ್ಟಿಕಲ್ ಸೈನ್ಸ್. ಫಸ್ಟ್ ಒನ್, ಪೂರ್ಣ ವಿರಾಮ ಅಂದರೆ ಫುಲ್ ಸ್ಟಾಪ್. ವಾಕ್ಯವನ್ನು ಪೂರ್ಣಗೊಳಿಸಿದಾಗ ಇದನ್ನು ಬಳಸುತ್ತಾರೆ. ನಾವೆಲ್ಲಿ ಈ ಫುಲ್ ಸ್ಟಾಪನ್ನು ಪೂರ್ಣ ವಿರಾಮವನ್ನು ಬಳಸ್ತೇವೆ ಅಂದರೆ, ಒಂದು ಸೆಂಟೆನ್ಸ್ ಕಂಪ್ಲೀಟಾಗಿ ನಾವು ರೀಡ್ ಮಾಡಿದಾಗ ಅಥವಾ ರೈಟ್ ಮಾಡಿದಾಗ ಏನು ಮಾಡ್ತೇವೆ, ಫುಲ್ ಸ್ಟಾಪನ್ನು ಇಡ್ತೇವೆ. ಸೊ ವಾಕ್ಯವನ್ನು ಪೂರ್ಣಗೊಳಿಸಿದಾಗ, ಸೆಂಟೆನ್ಸಸ್ನ ಫುಲ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಫುಲ್ ಸ್ಟಾಪನ್ನು ಬಳಸುತ್ತಾರೆ. ನೋಡಿ ನೋಡಿ, ವಾಕ್ಯವನ್ನು ಪೂರ್ಣಗೊಳಿಸಿದಾಗ ಇದನ್ನು ಬಳಸುತ್ತಾರೆ. ನೆಕ್ಸ್ಟ್ ಒಂದು ಫುಲ್ ಸ್ಟಾಪ್ ಇದೆ. ಸೊ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಏನು ಮಾಡ್ತಾರೆ, ಫುಲ್ ಸ್ಟಾಪನ್ನು ಬಳಸ್ತಾರೆ. ಇಟ್ ಈಸ್ ಯೂಸ್ಡ್ ವೆನ್ ಕಂಪ್ಲೀಟಿಂಗ್ ಎ ಸೆಂಟೆನ್ಸ್. ಎಕ್ಸಾಂಪಲ್ ಅಂದರೆ ಉದಾಹರಣೆ, ರಾಮು ಶಾಲೆಯಿಂದ ಬಂದನು. ಸೊ ಇಲ್ಲಿ ಫುಲ್ ಸ್ಟಾಪ್ ಇದೆ. ಅವನು ತಿಂಡಿಯನ್ನು ತಿಂದನು. ದಿಸ್ ಇಸ್ ಅನದರ್ ಸೆಂಟೆನ್ಸ್. ಓಕೆ, ಸೊ ಈ ಸೆಂಟೆನ್ಸ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಫುಲ್ ಸ್ಟಾಪ್ ಇದೆ. ರಾಮು ಕೇಮ್ ಫ್ರಮ್ ಸ್ಕೂಲ್. ಹಿ ಹೇಟ್ ಸ್ನ್ಯಾಕ್ಸ್ ಅಥವಾ ಹಿ ಹೇಟ್ ಲಂಚ್ ಬ್ರೇಕ್ಫಾಸ್ಟ್ ಅವನು ತಿಂದನು. ಸೊ ನೆಕ್ಸ್ಟ್ ಒನ್, ಅಲ್ಪ ವಿರಾಮ ಅಂದರೆ ಕಾಮ. ನಾವು ಯಾವಾಗ ಈ ಕಾಮವನ್ನು ಅಲ್ಪ ವಿರಾಮವನ್ನು ಬಳಸ್ತೇವೆ ನೋಡಿ, ವಾಕ್ಯದ ನಡುವೆ ಸಣ್ಣದೊಂದು ವಿರಾಮವನ್ನು ಸೂಚಿಸಲು ಈ ಚಿಹ್ನೆ ಬಳಕೆಯಾಗುತ್ತದೆ. ಅಂದರೆ ನಾವು ಸೆಂಟೆನ್ಸ್, ಬಿಗ್ ಸೆಂಟೆನ್ಸ್ ಇದ್ದಾಗ ಅಥವಾ ಒಂದು ಸ್ಮಾಲ್ ಸೆಂಟೆನ್ಸ್ ಇದ್ದರೂ ಅಲ್ಲಿ ಆ ಸೆಂಟೆನ್ಸನ್ನು ಸ್ವಲ್ಪ ಸ್ಟಾಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ. ಸೊ ಆವಾಗ ಅಲ್ಲಿ ಒಂದು ಕಾಮ ಅನ್ನೋ ಸಣ್ಣದೊಂದು ಡಾಟ್ ಈ ಥರ ಕಾಮ ಸಿಂಬಲ್ ಇರುತ್ತೆ. ಸೊ ಅಂದರೆ ಆ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ. ಫುಲ್ ಸ್ಟಾಪ್ ಅಂದರೆ ಆ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು ಅಂತ, ಬಟ್ ಕಾಮ ಅಂದರೆ ಇನ್ನೂ ಸೆಂಟೆನ್ಸ್ ಇದೆ, ಅದು ಇನ್ನೂ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಈ ಕಾಮವನ್ನು ಯೂಸ್ ಮಾಡ್ತೇವೆ. ದಿಸ್ ಸಿಂಬಲ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ದ ಸ್ಲೈಟೆಸ್ಟ್ ಬ್ರೇಕ್ ಬಿಟ್ವೀನ್ ಸೆಂಟೆನ್ಸ್. ಅಲ್ಲಿ ಸಣ್ಣ ಸ್ಮಾಲ್ ಬ್ರೇಕ್ ತೊಗೊಂಡು ಏನು ಮಾಡ್ತೇವೆ, ಆ ಸೆಂಟೆನ್ಸನ್ನು ಮತ್ತೆ ರೀಡ್ ಮಾಡ್ತೇವೆ ಕಂಪ್ಲೀಟ್. ನೆಕ್ಸ್ಟ್ ರೀಡ್ ಮಾಡೋದು ರೈಟ್ ಮಾಡೋದಕ್ಕೆ ನಾವಿಲ್ಲಿ ಕಾಮವನ್ನು ಬಳಸ್ತೇವೆ. ಎಕ್ಸಾಂಪಲ್ ರಾಧಾ, ನೋಡಿ ಇಲ್ಲಿ ಕಾಮ ಇದೆ. ಸೊ ಇಲ್ಲಿ ಬಾ, ಇಸ್ ಎ ಸ್ಮಾಲ್ ಸೆಂಟೆನ್ಸ್ ಬಟ್ ಟೂ ಸೈನ್ಸ್ ಆಲ್ಸೋ ಇಸ್ ದೇರ್. ಒನ್ ಇಸ್ ಕಾಮ, ಒನ್ ಇಸ್ ಫುಲ್ ಸ್ಟಾಪ್. ರಾಧಾ ಎಷ್ಟು ಒನ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಹೇಳ್ತಿದ್ರೆ ಇಲ್ಲಿ ಬಾ. ಸೊ ನಾನು ಶಾಲೆಯಿಂದ ಬಂದು ಆಟವಾಡಲು ಹೋಗುತ್ತೇನೆ. ಯೋ, ಟೂ ಸೆಂಟೆನ್ಸ್ ಆರ್ ದೇಸಿ. ನಾನು ಶಾಲೆಯಿಂದ ಬಂದು, ಸೊ ಅಲ್ಲಿ ಏನು ಮಾಡ್ತೇನೆ, ನಾನು ಸ್ಕೂಲಿಂದ ಬಂದಿದ್ದು ನೆಕ್ಸ್ಟ್ ಏನು ಮಾಡ್ತೇನೆ, ಆಟವಾಡಲು ಹೋಗುತ್ತೇನೆ. ಅವನು ಹೇಳ್ತಿದ್ದಾನೆ ನಾನು ಪ್ಲೇ ಅಂದರೆ ಆಟ ಆಡಲಿಕ್ಕೆ ನಾನು ಹೋಗ್ತೇನೆ. ಸೊ ಇಲ್ಲಿ ಒಂದು ಕಾಮ ಇದೆ, ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸನ್ನು ಕಂಟಿನ್ಯೂ ಮಾಡಿ ಅಲ್ಲಿ ಲಾಸ್ಟಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಆದಾಗ ಅಲ್ಲೊಂದು ಫುಲ್ ಸ್ಟಾಪ್ ಇರುತ್ತೆ. ನೋಡಿ, ನಾನು ಶಾಲೆಯಿಂದ ಬಂದು ಆಟವಾಡಲು ಹೋಗುತ್ತೇನೆ. ರಾಧಾ ಕಮ್ ಯೋ, ರಾಧಾ ಪುಲಿಸ್ ಕಾಮ ಕಮ್ ಯೋ, ಇಲ್ಲಿ ಪುಲಿಸ್ ಸ್ಟಾಪ್. ನಾನು ಶಾಲೆಯಿಂದ ಬಂದು ಅಂದರೆ ಐ ಕಮ್ ಫ್ರಮ್ ಸ್ಕೂಲ್ ಅಂಡ್ ಗೋ ಟು ಪ್ಲೇ, ನಾನು ಆಟ ಆಡಲಿಕ್ಕೆ ಹೋಗ್ತೇನೆ. ಸೊ ನೆಕ್ಸ್ಟ್ ಸಿಂಬೋಲ್ ಪ್ರಶ್ನಾರ್ಥಕ ಚಿಹ್ನೆ, ಇಟ್ಸ್ ಎ ಕ್ವಶನ್ ಮಾರ್ಕ್. ಪ್ರಶ್ನೆಯನ್ನು ಕೇಳುವ ವಾಕ್ಯದ ಕೊನೆಯಲ್ಲಿ ಇದನ್ನು ಬಳಸುತ್ತಾರೆ. ಅಂದರೆ ವೆನ್ ವಿಲ್ ಆಸ್ ದ ಕ್ವಶನ್ನು, ಸೊ ಅವಾಗ ಏನು ಮಾಡ್ತಾರೆ, ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಕ್ವಶನ್ಸ್ ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಪ್ರಶ್ನೆ ಕೇಳ್ತೀವಲ್ಲ. ಸೊ ಇವಾಗ ನೀನು ಏನು ಮಾಡಿದೆ, ಈ ಥರ ಕ್ವಶನ್ಸ್, ಯಾವುದೇ ಕ್ವಶನ್ಸನ್ನು ನಾವು ಕೇಳಿದಾಗ ಅಲ್ಲಿ ಏನಾಗಿರ್ತಲ್ಲಿ ಕ್ವಶನ್ ಮಾರ್ಕ್ ಯೂಶ್ವಲಿ ಇರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ನೀನು ಎಲ್ಲಿಗೆ ಹೋಗಿದ್ದೆ, ಅವ್ನು ಕ್ವಶನ್ಸ್ ಕೇಳ್ತಿದ್ದೆ, ಎಲ್ಲಿಗೆ ಹೋಗಿದ್ದೆ, ವೆರ್ ಯು ವೆಂಟ್, ನಮ್ಮ ದೇಶ ಯಾವುದು, ವಾಟ್ ಇಸ್ ಅವರ್ ಕಂಟ್ರಿ,
So this is the fourth one, bhava suchaka. Aascharya, arsha, dukkha, modalada bhavavannu suchisuva samayadalli ee chinneyannu balasalagutade. ಭಾವ ಸೂಚಕ ಅಂದರೆ ಲೈಕ್ ಆಶ್ಚರ್ಯ ಸೂಚಕ ಅಂತ ನಾವು ಕರಿತೀವಿ ಅಂದರೆ ಇನ್ನಾದರೂ ಸರ್ಪ್ರೈಸ್ ಇದ್ದಾಗ, ಖುಷಿ ಆದಾಗ, ಅಥವಾ ತುಂಬ ಬೇಜಾರಾದಾಗ ಅಂದರೆ ಫೀಲ್ ಆದಾಗ, ದುಃಖ ಆದಾಗ ನಾವು ಬಳಸ್ತಕ್ಕಂತಹ ಪದಗಳ ಮೇಲೆ ಏನಾಗಿರುತ್ತೆ ಈ ಭಾವ ಸೂಚಕ ಚಿಹ್ನೆಯನ್ನು ಬಳಸ್ತಾರೆ. ಎಕ್ಸಾಂಪಲ್ ನೋಡಿ, ಹೌದೇ ನನಗದು ಗೊತ್ತೇ ಇರಲಿಲ್ಲ ಅಂದರೆ ನೋಡಿ ಅಲ್ಲ ನೋಡಿ ನಾರ್ಮಲ್ ಆಗಿ ರೀಡಿಂಗ್ ಇಲ್ಲ, ಹೌದೇ ನನಗದು ಗೊತ್ತೇ ಇರಲಿಲ್ಲ ಅಂದರೆ ಸಿ ಹೌ ಇಟ್ ಈಸ್ ನಾಟ್ ಗುಡ್. ಹೌದೇ ನನಗದು ಗೊತ್ತೇ ಇರಲಿಲ್ಲ ಅಂದರೆ ಅಲ್ಲಿ ವಾಕ್ಯವನ್ನು ಆ ಕ್ವಶನ್ ಮಾರ್ಕ್ ಒಂದು ಸಿಂಬಲ್ ಬಂದಾಗ ಓದೋ ರೀತಿನೇ ಡಿಫ್ರೆಂಟ್ ಆಗಿ ಆಗ್ಬಿಡುತ್ತೆ. ಸೊ ಅಲ್ಲಿ ನಾವು ಭಾವ ಸೂಚಕ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ನಾವು ಬಳಸ್ತೇವೆ. ವಾವ್, ಎಂತಹ ಅದ್ಭುತ ನೋಡಿ, ಏನೋ ಸರ್ಪ್ರೈಸ್ ನಿಮಗೆ ಗಿಫ್ಟ್ ಕೊಟ್ಟಾಗ, ಸರ್ಪ್ರೈಸ್ ಪ್ಲೇಸಿಗೆ ನೀವು ಹೋಗಿದ ತಕ್ಷಣ ವಾವ್ ವಾಟ್ ಎ ಬ್ಯೂಟಿಫುಲ್ ಮೌಂಟೇನ್, ವಾಟ್ ಎ ಬ್ಯೂಟಿಫುಲ್ ಸೀನರಿ. ಸೊ ಈಗ ಅಂದಾಗ ಆ ಒಂದು ಭಾವನೆ ಬರುತ್ತಲ್ಲ, ಸೊ ಆ ಫೀಲಿಂಗ್ ಎಕ್ಸ್ಪ್ರೆಸ್ ಆಗುತ್ತಲ್ಲ, ಆವಾಗ ಬಳಸುವಂತಹ ಚಿಹ್ನೆಯನ್ನು ನಾವು ಭಾವ ಸೂಚಕ ಅಂತ ನಾವು ಕರಿತೇವೆ. This symbol is used when we expressing feelings of surprise, excitement and sadness. Andre, expressing feelings of surprise, excitement and sadness. Andre, khushi matte dukkavanna aashcharyavanna naavu torisuvaga ee bhava soochaka chinheyanna balasthevi. Haude nanagadu gotte irlilla andre, is it? I never know. Nanagadu gotte irlilla anta heltivalla adu. ವಾವ್, ಎಂತಹ ಅದ್ಭುತ, ವಾವ್ ವಾಟ್ ಯು ವಂಡರ್ಫುಲ್ ನೋಡಿ, ಆ ವರ್ಡ್ ಹೇಳ್ಬೇಕಂದ್ರಾಗ್ಲಿ ವಾವ್ ವಂಡರ್ಫುಲ್ ಅಂದಾಗ ಆ ಭಾವನೆ ಒಂದು ರೀತಿ ಆ ಫೀಲಿಂಗ್ಸ್ ಡಿಫ್ರೆಂಟ್ ಆಗುತ್ತೆ. ಸೊ ಆವಾಗ ನಾವು ಈ ಭಾವ ಸೂಚಕ ಚಿಹ್ನೆಯನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳ? ಪೂರ್ಣ ವಿರಾಮ ಅಂದರೆ ಫುಲ್ ಸ್ಟಾಪ್, ಅಲ್ಪ ವಿರಾಮ ಕಾಮ, ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ, ಭಾವ ಸೂಚಕ ಚಿಹ್ನೆ ಅಂದರೆ ಎಕ್ಸ್ಲಮೇಟರಿ ಚಿಹ್ನೆ ಅಂದರೆ ಈ ಯಾವಾಗ ನಾವು ಈ ಸೆಂಟೆನ್ಸ್ ಈ ಸಿಂಬಲ್ಸ್ಗಳನ್ನು ಸೈನನ್ನು ನಾವು ಬಳಸ್ತೇವೆ ಅಂತ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸಸೈಸ್ ನೋಡಿ ಮಕ್ಕಳ, ಎಕ್ಸಸೈಸ್ ಎಕ್ಸಸೈಸ್ ಆಮೇನ್. ಕೆಳಗಿನ ವಾಕ್ಯಗಳಿಗೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಬರೆಯಿರಿ ಅಂದರೆ ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಸೊ ಆ ಸೆಂಟೆನ್ಸ್ಗೆ ನಾವು ಯಾವ ಚಿಹ್ನೆಯನ್ನು ಯಾವ ಸಿಂಬಲನ್ನು ನಾವು ಬಳಸಬೇಕು ಅನ್ನೋದನ್ನು ನಾವಿಲ್ಲಿ ಬಿಟ್ಟಿರ್ತಕ್ಕಂಥ ಸ್ಪೇಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು. ನಾನು ಶಾಲೆಗೆ ಹೋಗುತ್ತೇನೆ. ಸೊ ಇಲ್ಲಿ ನಾನು ಶಾಲೆಗೆ ಹೋಗುತ್ತೇನೆ ಫುಲ್ ಸ್ಟಾಪ್ ಬರಬೇಕು. ಆಲ್ರೆಡಿ ಗಿವನ್ ಯು, ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್. ಸೊ ಯು ಫುಲ್ ಸ್ಟಾಪ್. ರಮೇಶ್, ಸುರೇಶ ಮತ್ತು ಶಾಲಿನಿ ಆಟವಾಡುತ್ತಿದ್ದಾರೆ. ಸೊ ಈ ಸೆಂಟೆನ್ಸ್ ನಾವು ಏನನ್ನ ಯಾವ ಚಿಹ್ನೆಯನ್ನು ಬಳಸಬೇಕು? ರಮೇಶ. ಇಲ್ಲಿ ಏನು ಮಾಡಬೇಕು? ಇಲ್ಲಿ ಕಾಮ, ಯಾಕಂದ್ರೆ ಇಲ್ಲಿ ಟೂ ನೇಮ್ ಇದೆ, ರಮೇಶ ಸುರೇಶ ಅಂತ ನಾವು ಕಂಟಿನ್ಯೂ ಆಗಿ ಹೇಳೋಕ್ಕಾಗಲ್ಲ. ಸೊ ಸಂಸ್ಥೆ ಅಲ್ಲಿ ಏನು ಬೇಕು? ಬ್ರೇಕ್ ಬೇಕು. ರಮೇಶ್ ಅಥವಾ ರಮೇಶ ಅಂದಾಗ ಏನಾಗಬೇಕಲ್ಲಿ? ಕಾಮ, ಸುರೇಶ ಮತ್ತು ಶಾಲಿನಿ ಆಟವಾಡುತ್ತಿದ್ದಾರೆ. ಸೊ ಇಲ್ಲಿ ಫುಲ್ ಸ್ಟಾಪ್. ಓಕೆ, ರಮೇಶ್ ಸುರೇಶ್ ಮತ್ತು ಶಾಲಿನಿ ಆಟವಾಡುತ್ತಿದ್ದಾರೆ ಇಸ್ ಎ ಫುಲ್ ಸ್ಟಾಪ್ ಅಂಡ್ ಇಯರ್ ಕಾಮ. ಅವರು ಎಲ್ಲಿಗೆ ಹೋದರು? ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಸಿಂಬಲ್ಸ್ ಕಮ್ ಯೋ ಕ್ವಶನ್ ಮಾರ್ಕ್. ಎಸ್, ಅವರು ಎಲ್ಲಿಗೆ ಹೋದರು ಇಸ್ ಎ ಕ್ವಶನ್ ಮಾರ್ಕ್. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು. ವೇರ್ ಡಿಡ್ ದೇ ಗೋ ಅಂದರೆ ಅಲ್ಲಿ ಕ್ವಶನ್ ಮಾರ್ಕ್. ಆಹಾ, ಈ ತೋಟವು ಅದೆಷ್ಟು ಸುಂದರವಾಗಿದೆ. ಸೊ ಯಾವ ಸಿಂಬಲ್ ಹಾಕ್ಬೇಕು ಇಲ್ಲಿ? ಆಹಾ ಅಂತ ಬಂದ ತಕ್ಷಣ ನಾವೆಲ್ಲ ಏನಾಗ್ಬೇಕು ಇಲ್ಲಿ? ಭಾವ ಸೂಚಕ ಎಕ್ಸ್ಲಮ್ಯಾಟರಿ ಚಿಹ್ನೆಯನ್ನು ನಾವು ಬಳಸಬೇಕು. ಈ ತೋಟವು ಅದೆಷ್ಟು ಸುಂದರವಾಗಿದೆ, ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್ ಅಂತ ಹೇಳ್ತೀವಲ್ಲ. ಸೊ ಸುಂದರವಾಗಿದೆ, ಇಲ್ಲಿ ಏನು ಮಾಡಬೇಕು? ಇಲ್ಲಿ ಫುಲ್ ಸ್ಟಾಪನ್ನು ಯೂಸ್ ಮಾಡಬೇಕು. ಯಾಕಂದರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ಫುಲ್ ಸ್ಟಾಪನ್ನು ಬಳಸಬೇಕು. ಸೊ ಒಂದು ಎಕ್ಸ್ಲಮ್ಯಾಟರಿ ಚಿಹ್ನೆ ಅಂದರೆ ಭಾವ ಸೂಚಕ ಚಿಹ್ನೆ ಹಾಗೂ ಫುಲ್ ಸ್ಟಾಪನ್ನು ನಾವಿಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಈ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಫಿಫ್ತ್ ಒನ್, ನೀನು ಯಾವಾಗ ಬಂದೆ? ಸೊ ಇದೇನಿದು? ನೀನು ಯಾವಾಗ ಬಂದೆ ಇಸ್ ಎ ಕ್ವಶನ್ ಮಾರ್ಕ್. ವೆನ್ ಡಿಡ್ ಯು ಕೇಮ್? ಸೊ ಯ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವಿಲ್ಲಿ ಬಳಸಬೇಕು. ಸೊ ಸಿಕ್ಸ್ತ್ ಒನ್, ರಾಧಾ, ರಮೇಶ ಮತ್ತು ರಹೀಮ ಓದರು. ಸೊ ಇಲ್ಲಿ ನಾವು ಯಾವ ಸಿಂಬಲ್ನ ಯೂಸ್ ಮಾಡ್ತಿದ್ದೀವಿ? ರಾಧಾ ಯ ಕಾಮ. ಸೊ ಟೇಕ್ ಸಮ್ ಬ್ರೇಕ್, ಅಲ್ಲಿ ಏನು ಮಾಡಬೇಕು? ಕಾಮವನ್ನು ಹಾಕಿ ನೆಕ್ಸ್ಟ್ ರಮೇಶ ಮತ್ತು ರಹೀಮ ಓದರು. ರಾಧಾ, ರಮೇಶ್ ಅಂಡ್ ರಹೀಮ ಆರ್ ಗಾನ್ ಅಂತ ಹೇಳ್ತೀವಲ್ಲ. ಸೊ ಯ ಕಾಮ ಅಂಡ್ ಫುಲ್ ಸ್ಟಾಪ್. ಸೆಂಟೆನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನಾವೇನು ಮಾಡಬೇಕಿಲ್ಲಿ? ಫುಲ್ ಸ್ಟಾಪನ್ನು ಬಳಸಬೇಕು.
ಸೊ ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಲೇಖನ ಚಿಹ್ನೆಗಳಂದ್ರೇನು ಲೇಖನ ಚಿಹ್ನೆಗಳನ್ನ ಯಾವ್ಯಾವ ಚಿಹ್ನೆಗಳನ್ನ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ಚಿಹ್ನೆ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಯಾವ ಯಾವ ಚಿಹ್ನೆಗಳನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಮಕ್ಕಳ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಧನ್ಯವಾದ